पब्लिक टीवी आपकी आवाज। लिंगायत के अलग बयानबाजी के मुद्दे पर गृह मंत्री एमबी पाटिल ने मंगलवार को मंत्री डीके शिवकुमार पर हमला बोला। उन्होंने कहा कि माफी मांगने वाले कौन हैं डीके शिवकुमार। इस बारे में पूछे जाने पर कि वे और लिंगायतवाद उनके साथ क्या कर रहे थे, एमबी पाटिल ने सुझाव दिया कि डीके सीआई को पहले अपने समुदाय में मतभेदों को हल करना चाहिए और चुनाव में लिंगायत संघर्ष का उपयोग नहीं करना चाहिए। ये हमारी पार्टी के घोषणा पत्र में नहीं है, लेकिन डीके शिवकुमार को चुनाव के बाद ही खबरों में ये कहते हुए उद्धृत किया गया था। वे ये कहते हुए बयान दे रहे थे कि उन्हें पार्टी के नेताओं द्वारा डीके शिवकुमार के खिलाफ एक तरफा लड़ाई में सूचित किया जाएगा। उन्होंने राहुल गांधी को भी इसकी जानकारी दी। छिपा एजेंडा डीकेसी के पीछे है, क्यों बार बार भाषाई विचारों का प्रस्ताव। उन्होंने कहा कि ये चुनाव के बाद इसका खुलासा करेंगे। ಒಮ್ಮೆ ಬಳ್ಳಾರಿ ಚುನಾವಣೆ ಕೊಟ್ಟರು, ಮತ್ತೆ ಈಗ ಕೊಟ್ಟರು, ಅಂದ್ರೆ ಇದರ ಅರ್ಥ ಏನು? ನಾನು ಪಕ್ಷದ ಹೈಕಮಾಂಡ್ಗೆ ಕೂಡ ಇದನ್ನು ಇದು ಮಾಡ್ತಾ ಇದ್ದೀನಿ, ಹೈಕಮಾಂಡ್ ಹಂಗಲ್ಲಿ ಕೊಯ್ತಾ ಇದ್ದೀನಿ ಅದನ್ನು. ಪದೇ ಪದೇ ಅವ್ರು ಕೊಡಲಿಕ್ಕೆ ಏನು ಕಾರಣ ಏನಿರ್ಬೋದು? ಸ್ವಲ್ಪ ಮಾಹಿತಿ ನನಗಿದೆ, ಅದು ಚುನಾವಣೆ ನಂತರ ಮಾತಾಡ್ತೀನಿ. ಯಾಕಂದ್ರೆ ನನಗೆ ಚುನಾವಣೆ ಸಂದರ್ಭದಲ್ಲಿ ನಾನು ಪಕ್ಷಕ್ಕೆ ನಾನು ಮುಜುಗುರು ಮಾಡಕ್ಕೆ ಬಯಸೋದಿಲ್ಲ. ಚುನಾವಣೆ ನಂತರ ತಿಳಿಸ ನಾನು ಡಿಟೇಲ್ಡ್ ಆಗಿ ಈ ಡಿಕೆ ಶಿವಕುಮಾರ್ ಅವರು ಏನು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಇದರಿಂದ ಇವ್ರ ಉದ್ದೇಶ ಏನಿರ್ಬೋದು, ಆ ಕೆಲವು ಹಿಂಟುಗಳು ನನಗೂ ಕೂಡ ಗೊತ್ತಾಗಿದೆ. ಮತ್ತು ಮೇಲೆ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳೋದು ಹಿಂದಾಳೆ, ನಿಮಗೆ ಅಧಿಕಾರ ಕೊಟ್ಟು ಪಕ್ಷದ ಪರ ಕ್ಷಮಾಪಣೆ ಕೇಳೋಕೆ ನೀವ್ಯಾರು? ಪಕ್ಷ ಅದನ್ನು ಇಲೆಕ್ಷನ್ ಇಶ್ಯೂನೇ ಮಾಡ್ಕೊಂಡಿರಲಿಲ್ಲ, ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಇರಲಿಲ್ಲ. ನೀವ್ಯಾರು ಈ ಕ್ಷಮಾಪಣೆ ಕೇಳೋರು? ನೀವು ಕ್ಷಮಾಪಣೆ ಕೇಳಬೇಕಾದ್ರೆ ಒಕ್ಕರಿಗಳ ಬೆಟ್ಟಿನಲ್ಲಿ ನಮಗೆ ಕಡಿಮೆ ಓಟ್ ಬಿದ್ದಿದ್ದಾವೆ, ಅದಕ್ಕೆ ನಮಗೆ ಕ್ಷಮಾ ಮಾಡಿ ಅಂತೇಳಿ ಕೇಳಿ ಇವರು. ಒಕ್ಕರಿಗರ ಬೆಟ್ಟಲ್ಲಿ ನಮಗೆ ಕಡಿಮೆ ಓಟುಗಳು ಬಿದ್ದಿದ್ದಾವೆ, ಅದಕ್ಕೆ ಕ್ಷಮಾಪಣೆ ಕೇಳಿ. ಇನ್ನೂ ಎರಡು ಮೂರು ಬಹಳ ಬಲವಾದ ಕಾರಣಗಳಿದ್ದಾವೆ, ಚುನಾವಣೆ ನಂತರ ಹೇಳ್ತಿರೋ ಕಾರಣಗಳು ಏನೇನದಾವೆ ಅಂತೇಳಿ. ಈಗ ನಾನು ಬೆಳೆಯಕ್ಕೆ ಬಯಸಿದಲ್ಲ, ಚುನಾವಣೆ ಹೊಸದಲ್ಲಿದ್ದೀವಿ. ಚುನಾವಣೆ ನಂತರ ಸ್ಪೆಷಲಿ ಈ ಡಿಕೆ ಶಿವಕುಮಾರ್ ಹೇಳಿಕೆ ಏನಿದೆ ಅಲ್ಲ, ಇದ್ರ ಮೇಲೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರಿತೀನಿ. ಈಗ ಚುನಾವಣೆ ಇದರಿಂದ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಕೂಡ ಇದನ್ನು ಈಗ ಇದನ್ನು ಮಾಡಿ ಅಂತ ಈಗ ನನಗೂ ಕೂಡ ಅವರು ಸೂಚನೆ ಕೊಟ್ಟಿದ್ದಾರೆ. ಆದರೆ ಇದನ್ನು ನಾ ಪ್ರಾರಂಭ ಮಾಡಿಲ್ಲ, ಆ್ಯಕ್ಷನ್ಗೆ ರಿಯಾಕ್ಷನ್ ಇರ್ತದೆ, ಒಮ್ಮೆ ಆ್ಯಕ್ಷನ್ ಮಾಡಿದಾಗ ರಿಯಾಕ್ಷನ್ ಇರ್ತದೆ. ಮತ್ತು ಚುನಾವಣೆಗಳು, ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲಿ ಏನು ಕೆಲಸ? ಇದು ಒಂದೇ ಬಾರಿ ಅಲ್ಲ, ಇದು ಎರಡನೇ ಬಾರಿ. ಹಿಂದೆ ಒಮ್ಮೆ ಬಳ್ಳಾರಿಯಲ್ಲಿ ಕೊಟ್ಟರು. ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಅಲ್ಲ, ಎ ಐ ಸಿ ಸಿ ಪ್ರೆಸಿಡೆಂಟ್ ಅಲ್ಲ, ಅಥವಾ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಮನ್ವಯ ಸಮಿತಿ ಅಧ್ಯಕ್ಷ ಅವ್ರು ಕೊಟ್ಟಿದ್ದೇ ಬೇರೆ ಇತ್ತು. ಫಾಸಲ ಕೊಟ್ಟರು, ಕೊಟ್ಟಮೇಲೆ ನಾನು ರಿಪೀಟ್ ಮಾಡಿದಾಗ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಮತ್ತು ಸಾಮಾನ್ಯ ಕಾರ್ಯಕರ್ತ ನಿನಗೆ ಯಾರು ಅಧಿಕಾರ ಕೊಟ್ಟರು ಕ್ಷಮಾಪಣೆ, ಪಕ್ಷದ ಪರ ಕ್ಷಮಾಪಣೆ ಕೇಳೋಕ್ಕೆ? ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು? ಅದಕ್ಕೆ ಈ ಡಿ ಕೆ ಶಿವಕುಮಾರ್ ಅವರು ಮೊದಲು ತಮ್ಮ ಮನೆಯನ್ನು ಶುದ್ಧ ಮಾಡ್ಕೊಳ್ಳಿ, ಅದಾದ ಏನೋ ಹೇಳ್ತಾರೆ ಗಾದೆ ಮಾತು, ಮನೆ ಗೆದ್ದು ಮಾರು ಗೆಲ್ಲಬೇಕು ಅಂತೇಳಿ. ಒಕ್ಕಲಿಗರ ಬೆಲ್ಟ್ನಲ್ಲಿ ಮೊದಲು ಅಲ್ಲಿ ನಾವು ಭಾಳ ವೀಕ್ ಆಗಿದ್ದೀವಿ, ಅಲ್ಲಿ ಪಕ್ಷ ಸಂಘಟನೆ ಮಾಡಿರಿ, ಇಲ್ಲಿ ಮಾಡಬೇಡ ಅಂತಲ್ಲ, ಇಲ್ಲಿನೂ ಮಾಡಾಕತ್ತಿರಂತ, ಅಲ್ಲಿ ಮಾಡಿ ಬಂದು ಈ ಕಡೆ ಬರ್ರಿ. ಸುಮ್ಮನೆ ಉತ್ತರ ಕರ್ನಾಟಕದಾಗ ಬಂದು ನಮ್ಮ ಇದರಲ್ಲಿ ನಮ್ಮ ಅಸ್ಮಿತೆ, ನಮ್ಮ ಇದು, ನಮ್ಮ ಸಮಸ್ಯೆಗಳು ನಾವು ಬಗೆಹರಿಸ್ಕೋತೀವಿ. ನಮ್ಮ ಸ್ವಾಮಿಗಳ